subscribe now and press the bell icon. Never miss an update. ಪಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊರಿಂಗಾ ಲೀವ್ಸ್ ಅಂದರೆ ಇದು ಡ್ರಮ್ ಸ್ಟಿಕ್ ಲೀವ್ಸ್ದು ಚಟ್ನಿ ಹೇಗೆ ಮಾಡೋದಪ್ಪ ನುಗ್ಗೆ ಲೀವ್ಸ್ದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ 5-6 ಟೀ ಸ್ಪೂನು ಎಣ್ಣೆನ ಒಂದು ಪ್ಯಾನಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ 3 ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಕೈಯಾಡಿಸ್ತಾ ಇರಿ. ನೋಡಿ ಇವಾಗ ಕಂಬೈನ್ ಆಗೋ ತನಕ ಅದ್ರಲ್ಲಿ ಎಣ್ಣೆಯಲ್ಲಿ ಕೈಯಾಡಿಸ್ತಾ ಇರಿ, ಸ್ಟೀರ್ ಮಾಡ್ತಾ ಇರಿ. ಹಾಗೆ ಅದು ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಇಂಚ್ದು ಜಿಂಜರ್ ಪೀಸ್ ಹಾಕ್ಕೊಳ್ಳಿ. ಕಟ್ ಮಾಡಿದ್ದು ಹಾಕಿದ್ದೀನಿ, ಅದನ್ನು ಅದೇ ಫ್ರೈ ಆಗ್ತಾ ಇರುತ್ತೆ ಎರಡು ಅನ್ಬೇಕು ಒಟ್ಟಿಗೆ ಅನ್ಬೇಕಾದ್ರೆ. ಆರ್ಗ್ಯಾನಿಕ್ ಪೆಪ್ಪರ್ ಹಾಕ್ಕೊಳ್ಳಿ ಮನೇದು, ಅದು ಚೆನ್ನಾಗಿದೆ. ಹಾಗೆ 1/2 ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಟ್ಯಾಮರಿನ್ ಪೀಸ್ ಒಂದು ಸಣ್ಣದು ಹಾಕ್ಕೊಳ್ಳಿ, ಅಂದರೆ ಹುಣಸೆ ಹಣ್ಣು. ಈಗ ಅದಕ್ಕೆ 1 ಗ್ರೀನ್ ಚಿಲ್ಲಿ, ತುಂಬ ಸ್ಪೈಸಿ ಇದೆ ಅದು, ಸಾಕು ಕಟ್ ಮಾಡಿರೋದು, ಅದನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ದಾಲ್ ಸೈಜ್ದು ಸಾಫ್ಟ್ ಹಿಂಗ್ ಪೀಸ್ ಒಂದು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅರಮೆಟಿಕ್ಕು ಮತ್ತು ಕಂಬೈನ್ ಆಗೋ ತನಕ ಫ್ರೈ ಮಾಡಿ. ಇವಾಗ ನೋಡಿ ಎಲ್ಲನೂ ಫ್ರೈ, ಉದ್ದಿನ ಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬಂದ್ಬಿಡ್ತು ನೋಡಿ. ಹೌದಾ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ಅದಕ್ಕೆ ಬ್ಯಾಡಗಿ ಚಿಲ್ಲಿ 2 ಹಾಕ್ಕೊಳ್ಳಿ. ಹಾಗೆ ಅದನ್ನು ಜಸ್ಟ್ ಒಂದು ಕಂಬೈನ್ ನೋಡಿ, ಇವಾಗೆಲ್ಲ ಫ್ರೈ ಆಗಿಬಿಡ್ತು ನೋಡಿದ್ರ. ಈಗ ಫ್ರೈ ಆಗ್ತಾ ಇದೆ ಎಲ್ಲ ಆಯಿತು. ಈಗ ಅದಕ್ಕೆ ಟೆಂಡರ್ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪಿಂದು 2 ಟೀ ಸ್ಪೂನ್ ಹಾಕ್ಕೊಳ್ಳಿ, ನಮ್ಮ ಮನೇಲಿದೆ ಅದರಿಂದ ಹಾಕಿದ್ದೀನಿ. ಹಾಗೆ ಆರ್ಗ್ಯಾನಿಕ್ ಮೊರಿಂಗಾ ಲೀವ್ಸ್ 1 ಕಪ್ ಹೀಪ್ಡ್ ಫುಲ್ಲು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ವಿಲ್ಟ್ ಆಗೋ ತನಕ, ಜಸ್ಟ್ ಒಂಚೂರು ವಿಲ್ಟ್ ಆದರೆ ಸಾಕದು, ಅದರಲ್ಲೇ 1 ಮಿನಿಟ್ ತನಕ ಫ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ ನೋಡಿ, 1 ಮಿನಿಟ್ ಪೂರ್ತಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ. ಈಗ ಅದಕ್ಕೆ 1/3 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ತುರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಕಾದರೆ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಕಂಬೈನ್ ಆಗೋ ತನಕ 1 ನಿಮಿಷದ ತನಕ. ಈಗ ಅದನ್ನು ಕೂಲ್ ಆಗಲಿಕ್ಕೆ ಬಿಡಿ. ಕೂಲ್ ಆದಮೇಲೆ ಬ್ಲೆಂಡರ್ ಬೌಲಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು, ತುಂಬ ಹಾಕಬೇಡಿ, ಗಟ್ಟಿ ಆಗಬೇಕಿದು ಚಟ್ನಿ. ಇದನ್ನು ಫ್ರಿಜ್ಜಲ್ಲಿಟ್ಟರೆ 2-3 ದಿವಸದ ತನಕ ತಿನ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಓಕೆ. ಇವಾಗ ನೋಡಿ ಆಗಿದೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನ್ ಕೋಕೋನಟ್ ಆಯಿಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನಲ್ಲಿ, ಅದು ಬಿಸಿ ಆಗುತ್ತೋ ಅದಕ್ಕೆ 1 ಟೀ ಸ್ಪೂನ್ ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ಬೇಕಾದ್ರೆ 1 ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಇದು ಚಟಪಟ ಮತ್ತು ಅದು ಫ್ರೈ ಆಗ್ತಾ ಇದೆಯಪ್ಪ ಅನ್ಬೇಕಾದ್ರೆ ಕರಿ ಲೀವ್ಸ್ ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಮತ್ತು ಈ ಒಗ್ಗರಣೆನ ಈ ಚಟ್ನಿ ನೋಡಿ ಇಲ್ಲಿ ಬೌಲಿ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಹಾಕ್ಕೊಳ್ಳಿ. ಈಗ ನಿಮಗೆ ರೆಡಿ ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆ ಲೀವ್ಸ್ದು ಚಟ್ನಿ, ಇಡ್ಲಿ ಜೊತೆ, ದೋಸೆ ಜೊತೆ, ಬ್ರೆಡ್ಡಿಗೆ ಬೇಕಾದ್ರೆ ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಹಾಕ್ಬೋದು, ಪೂರಿ ಜೊತೆ, ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.